ಎಸ್ ಈಗ ಆಲ್ರೆಡಿ ತಮ್ಮ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿಕೊಂಡಿರುವಂತಹ ಮಾಜಿ ಸಚಿವ ಈಶ್ವರಪ್ಪನವರು ಶೆಟ್ಟರ್ ಅವರಿಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಏನಿರಬಹುದು ಆ ಪತ್ರದಲ್ಲಿ ಏನಂತ ಬರೆದಿರಬಹುದು ಚುನಾವಣೆ ಸಂದರ್ಭದಲ್ಲಿ ಏನು ಏನೇನು ಕೇಳಕೊಂಡು ಬರೆದಿರಬಹುದು ಎಸ್ ಮಾಜಿ ಸಚಿವ ಈಶ್ವರಪ್ಪ ಅವರು ಶೆಟ್ಟರ್ಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಕಟ್ಟಿ ಬೆಳೆಸಿದ ಪಕ್ಷ ತೊರೆದ ಶೆಟ್ಟರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಇಟ್ಟಿದ್ದಾರೆ ಈಶ್ವರಪ್ಪನವರು ಕಾಂಗ್ರೆಸ್ ಸೇರ್ಪಡೆಗೊಂಡ ಶೆಟ್ಟರ್ ಅವರಿಗೆ ಈಶ್ವರಪ್ಪ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ದುರಾದೃಷ್ಟಕರ ನೀವು ಬಿಜೆಪಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟ ನನ್ನ ಮನಸ್ಸಿನಲ್ಲಿದೆ ಬಿಜೆಪಿ ನಿಮಗೆ ಕೊಟ್ಟಿದಂತ ಸ್ಥಾನಮಾನದ ಬಗ್ಗೆ ಒಂದು ಸಲ ಅವಲೋಕಿಸಿ ಜಗದೀಶ್ ಶೆಟ್ಟರ್ಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಆಫ್ ಕೋರ್ಸ್ ಇವರೆಲ್ಲರೂ ಕೂಡ ಜೊತೆಲಿದ್ದವರು ಒಟ್ಟಿಗೆ ಪಕ್ಷವನ್ನ ಕಟ್ಟಿ ಬೆಳೆಸ್ತವರು ಇವತ್ತು ಶೆಟ್ಟರ್ ಬಹಳ ನೊಂದ್ಕೊಂಡು ಅಂದ್ರೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಗೆ ಸೇರ್ಪಡೆಗೊಂಡಿದ್ದಾರೆ ಅವರ ಬಹಿರಂಗ ಪತ್ರದ ಪ್ರತಿ ಪವರ್ ಟಿವಿ ಗೆ ಲಭಿಸಿದೆ ಅದನ್ನ ಗಮನಿಸ್ತಾ ಇದ್ದೀರಿ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ ಪ್ರಸಕ್ತ ಸಂದರ್ಭಗಳಲ್ಲಿ ತಾಯಿ ಅಂತ ಕಾಪಾಡಿದ ಪಕ್ಷವನ್ನ ತಗೆದುಕೊಂಡ ನಿರ್ಣಯದ ವಿಚಾರವಾಗಿ ಬೇಸರ ಇದೆ ಅಂತ ಕೂಡ ಹೇಳಿದ್ದಾರೆ ಹಲವು ವಿಚಾರಗಳನ್ನು ಬರೆದಿದ್ದಾರೆ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರಿ ನೀವು ನಿಮ್ಮ ನಿರ್ಧಾರ ನಮಗೆ ನೋವಾಗಿದೆ ಅಂತ ಹೇಳಿ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಈ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ಈ ಬಾರಿ ನಿಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಬಿಡ್ತಾ ಇದ್ದೀರಾ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದೀರಿ ನೋವಾಗ್ತಾ ಇದೆ We'll be right back.